ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಜೈ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಹೆಸರು ರುದ್ರಪ್ಪ ವೀರಪ್ಪ ಜೋಗಂಡ್ರ ಅಂತ. ನಾವು ಇದೇ ಮಡ್ಲೂರು ಗ್ರಾಮದವರು. ಈ ಒಂದು ಮಠದೊಳಗೆ ನಾವು ಒಂದು ಒಬ್ಬ ಭಕ್ತರಾಗಿ ವರ್ಷಕ್ಕೊಮ್ಮೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ನಮ್ಮ ಒಂದು ಸೇವೆಯನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಜೈ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸುಕ್ಷೇತ್ರ ಮಡ್ಲೂರು ಮುರುಘಾ ಮಠದ ಲಿಂಗೈಕ್ಯ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ 41ನೇ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಯಿತು. ಈ ಒಂದು ಪುಣ್ಯ ಸ್ಮರಣೆಯನ್ನು ಹೇಗೆ ಆಚರಿಸಲಾಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಪಾರ್ಟ್ ಟೂವಲ್ಲಿ ನಿಮಗೆ ಇದೇ ಮಡ್ಲೂರು ಮುರುಘಾ ಮಠದ ಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನಾಣ್ಯದ ತುಲಾಭಾರವನ್ನು ಹೇಗೆ ಕೊಡಲಾಯಿತು ಅನ್ನೋದನ್ನು ನೋಡೋಣ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ರಲ್ಲ, ಈ ಒಂದು ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಮಠವನ್ನು ಇತ್ತೀಚೆಗೆ ಕಟ್ಟಲಾಗಿದೆ. ಬಹಳ ಸುಂದರವಾಗಿ ಈ ಒಂದು ಮಠವನ್ನು ಕಟ್ಟಲಾಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು. ಸ್ನೇಹಿತರೆ, ಲಿಂಗೈಕ್ಯ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ 41ನೇ ಪುಣ್ಯ ಸ್ಮರಣೀಯ ಪ್ರಯುಕ್ತ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಫೆಬ್ರವರಿ 21ರಿಂದ ಫೆಬ್ರವರಿ 27ರವರೆಗೆ ಮಹಾಪವಾಡ ಪುರುಷ ಕಲಬುರ್ಗಿ ಶ್ರೀ ಶರಣಬಸವೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಿತು. ಸ್ನೇಹಿತರೆ, ಸುಮಾರು 7 ದಿನಗಳ ಕಾಲ ನಡೆದಂಥ ಈ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ 100ರ ಸಂಖ್ಯೆಯಲ್ಲಿ ಭಕ್ತರ ದಂಡು ಶ್ರೀ ಮಡ್ಲೂರು ಮುರುಘರಾಜೇಂದ್ರ ಮಠಕ್ಕೆ ಬರುತ್ತಿತ್ತು. ಬಂದಂಥ ಭಕ್ತಾದಿಗಳಿಗೆ 7 ದಿನಗಳ ಕಾಲ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಸ್ನೇಹಿತರೆ, ಗ್ರಾಮಸ್ಥರು ಹೇಳಿದ ಹಾಗೆ ಸುಮಾರು 7-8 ದಿನಗಳ ಕಾಲ ಮಠದಲ್ಲಿ ಹಚ್ಚಿದ ಒಲೆ ಇಲ್ಲಿಯವರೆಗೂ ಆರಿಲ್ಲ ಅಂತ. ಅದರ ಅರ್ಥ ಅನ್ನದಾಸೋಹ 8 ದಿನಗಳ ಕಾಲ ಇತ್ತು ಅನ್ನೋದು. ಸ್ನೇಹಿತರೆ, ಪುರಾಣ ಕೊನೆಯ ದಿನ ಅಂದರೆ ಫೆಬ್ರವರಿ 27 ಮಂಗಳವಾರ ದಿನದಂದು ಸಕಲ ವಾದ್ಯ ವೃಂದದ ಜೊತೆ 108 ಸುಮಂಗಲಿಯರ ಕುಂಭೋತ್ಸವ ಮತ್ತು ಶ್ರೀ ಶರಣಬಸವೇಶ್ವರರ ಭಾವಚಿತ್ರ ಮೆರವಣಿಗೆ ನಡೆಯಿತು.
ಈ ಒಂದು ಕಾರ್ಯಕ್ರಮದ ಬಗ್ಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ, ಬನ್ನಿ. ಈ ಒಂದು ಕಾರ್ಯಕ್ರಮ ಬಹಳ ದಿನಗಳಿಂದ ಇಲ್ಲಿ ಒಂದು ನಡೀತಾ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 5-6 ಸಾವಿರ ಜನ ಸೇರುವ ಒಂದು ನಮ್ಮ ಒಂದು ಸತತ ಸೇರ್ಕೊಂತ ಬಂದಿರತಕ್ಕಂಥ ಇತಿಹಾಸ. ಬೆಳಗಿನಿಂದ ಹಿಡಿದು ಇವತ್ತು ಸಾಯಂಕಾಲ ರಾತ್ರಿ 12 ಗಂಟೆವರೆಗೂ ಈ ಒಂದು ದಾಸೋಹ ಸಂಪೂರ್ಣವಾಗಿ ಎಲ್ಲರಿಗೂ ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮನೆಯಲ್ಲಿ ಯಾರು ಒಲೆ ಉರಿ ಹಚ್ಚಂಗಿಲ್ಲ, ಅದೊಂದು ನಮ್ಮಲ್ಲಿ ಕಂಡೀಷನ್. ಆ ಪ್ರಕಾರವಾಗಿ ಎಲ್ಲರೂ ಬಂದು ಇಲ್ಲೇ ಪ್ರಸಾದ ಮಾಡಿಕೊಂಡು ಸಾಯಂಕಾಲ 4 ಗಂಟೆ ನಂತರ ಶಿವಾನುಭವ ಗೋಷ್ಠಿ ಇರ್ತೈತಿ, ಅಜ್ಜಾರ ತುಲಾಭಾರ ಇರ್ತೈತಿ, ಅವನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ 6-7 ಗಂಟೆಯಿಂದ ಶಾಲೆ ಮಕ್ಕಳ ಕಾರ್ಯಕ್ರಮ ಇರ್ತೈತಿ. ಇವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿಯೂ ಸಮೇತ ಎಲ್ಲ ಭಕ್ತಾದಿಗಳು ಪ್ರಸಾದ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ತಾರ ಅನ್ನೋದಕ್ಕೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ. ನಂತರ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಸ್ನೇಹಿತರೆ, ಆನಂತರ ಮಧ್ಯಾಹ್ನ 12:30 ಸುಮಾರಿಗೆ ಪೂಜ್ಯ ಮಣಿಪುರ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಸುಮಾರು 11 ಕುಟುಂಬದವರಿಂದ ನಾಣ್ಯಗಳ ತುಲಾಭಾರ ನಡೆಯಿತು. ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ತುಲಾಭಾರ ಕೊಟ್ಟಂಥ ವಿಡಿಯೋನ ಮುಂದಿನ ಅಂದರೆ ಪಾರ್ಟ್ 2 ನೋಡೋಣ. ಹಾಗಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಸುಮಾರು 5,000 ಅಧಿಕ ಸಂಖ್ಯೆಯಲ್ಲಿ ಭಕ್ತರ ದಂಡು ಮಡ್ಲೂರು ಮುರುಘರಾಜೇಂದ್ರ ಮಠಕ್ಕೆ ಹರಿದು ಬಂದಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ.